ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಮ್ಮ ಮನೆಯಲ್ಲಿ ಇಫ್ತಾರ್ ಹೇಗೆ ಮಾಡ್ತೇವೆ ಅಂತ ನಿಮಗೆ ತೋರಿಸಲು ಇಷ್ಟಪಡುತ್ತೇನೆ. ಅದಕ್ಕೋಸ್ಕರ ನಾನು ಒಳ್ಳೆ ಮಾವಿನ ಹಣ್ಣು ಬಂದಿದೆ, ಅದರ ಜ್ಯೂಸ್ ಮಾಡ್ತಿದ್ದೇನೆ. ಈಗ ತುಂಬ ಸೆಕೆ ಅಲ್ವಾ, ಹಾಗೆ ನಮಗೆ ತುಂಬ ಕೋಲ್ಡ್ ಆಗಿರೋ ಜ್ಯೂಸ್ ಬೇಕಾಗ್ತದೆ. ಬಿಸಿ ಯಾವುದೂ ಕುಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಉಂಟು. ಈಗ ರಂಜಾನಲ್ಲಿ ನಾವು ಕೋಲ್ಡ್ ಆಗಿರೋದೆ ಕುಡಿಲಿಕ್ಕೆ ಇಷ್ಟಪಡೋದು. ಡೈಲಿ ಒಂದೊಂದು ಫ್ರೂಟಿದು ಜ್ಯೂಸ್ ಮಾಡೋದು. ಇವತ್ತು ಹಾಗೆ ಮಾವಿನ ಹಣ್ಣು ಇತ್ತು, ಅದರದ್ದು ಮಿಲ್ಕ್ ಶೇಕ್ ಮಾಡ್ತಿದ್ದೇನೆ. ಬೇಗ ಮಾಡಿ ಫ್ರಿಜ್ಜಲ್ಲಿಟ್ಟರೆ ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ. ಈಗ ಇದನ್ನು ನಾನು ಸಣ್ಣ ಸಣ್ಣ ತುಂಡು ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ ಸ್ವಲ್ಪ ಹಾಲು ಹಾಕಿ ಫಸ್ಟಿಗೆ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತೇನೆ. ಹಾಲು ಮತ್ತು ಸಕ್ಕರೆ ಒಟ್ಟಿಗೆ ಹಾಕ್ತಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕಬೇಕು. ಒಂದು ಸಲ ನುಣ್ಣಗೆ ಪೇಸ್ಟ್ ಆದ ನಂತರ ಬೇಕಾದಷ್ಟು ಹಾಲು ಸೇರಿಸಿ ಮಿಕ್ಸ್ ಮಾಡಬೇಕು. ನೋಡಿ ಇದಾಯಿತು, ತುಂಬ ದಪ್ಪ ಉಂಟು, ಹಾಗೆ ಸ್ವಲ್ಪ ಹಾಲು ನಾನು ಸೇರಿಸ್ತಿದ್ದೇನೆ. Don't leave me here high and dry. Oh,
ಎಲ್ಲ ಹಾಕಿದ ನಂತರ ಮೆಲ್ಲನೆ ಈ ರೀತಿ ಪ್ರೆಸ್ ಮಾಡಬೇಕು. ಇದನ್ನು ಡೈರೆಕ್ಟ್ ಬೆಂಕಿಯಲ್ಲಿ ಕಾಯಿಸಬಾರ್ದು. ಕೆಳಗಡೆ ಒಂದು ತವ ಇಟ್ಟು ಅದರ ಮೇಲೆ ಈ ಪ್ಯಾನನ್ನು ಇಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಬೇಕು. ಈಗ ಇದನ್ನು ಉಲ್ಟ ಮಾಡಿ ಹಾಕಲಿಕ್ಕೆ ಇನ್ನೊಂದು ಪ್ಯಾನ್ ಬೇಕಾಗ್ತದೆ. ಅದಕ್ಕೂ ಬೆಣ್ಣೆಯನ್ನು ಸವರಿ ರೆಡಿ ಮಾಡಿಟ್ಕೊಂಡಿರಬೇಕು. ಒಂದು ಕಡೆ ಕಾದ ನಂತರ ಇನ್ನೊಂದು ಪ್ಯಾನ್ ಮೇಲೆ ಇಟ್ಟು ಅದನ್ನು ಉಲ್ಟ ಮಾಡಬೇಕು. ಉಲ್ಟ ಮಾಡಿ ಹಾಕಿದಾಗ ಉಲ್ಟ ಸೈಡಲ್ಲಿ ತುಂಬ ಚೆನ್ನಾಗಿ ಕಾದಿದೆ. ಈಗ ಇದನ್ನು ಮಿಡ್ಲಿಗೆ ಮಾಡಿ ಎಲ್ಲ ಸೈಡಲ್ಲಿ ಆ ಕಡೆ ಹೋಗಿದೆ ಅದನ್ನೆಲ್ಲ ಸರಿ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಬೇಕು. ಈಗ ಇದು 10 ನಿಮಿಷ ಆಯಿತು. ಪ್ಲೇಟಿಗೇ ಉಲ್ಟ ಮಾಡಿ ಹಾಕಬೇಕು. ಸ್ಪೂನಲ್ಲೆಲ್ಲ ತೆಗೆದ್ರೆ ಕಟ್ಟಾಗ್ತದೆ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರ ಮೇಲೆ ಆವಾಗಲೇ ಮಾಡಿಟ್ಕೊಂಡ ಶುಗರ್ ಸಿರಪ್ಪನ್ನು ಹಾಕಬೇಕು. ರುಚಿ ರುಚಿಯಾದ ಕುನಾಫಾ ರೆಡಿ ಆಯಿತು. ಈಗ ಇದನ್ನು ಕಟ್ ಮಾಡ್ತಿದ್ದೇನೆ. ಕೇಕ್ ಥರ ಎಷ್ಟು ಚೆನ್ನಾಗಿ ತೆಗೀಲಿಕ್ಕೆ ಬರ್ತಾ ಉಂಟು ನೋಡಿ. ಕೆಳಗಡೆ ಶಾವಿಗೆ, ಮಧ್ಯ ಕ್ರೀಮ್, ಮೇಲ್ಗಡೆ ಶಾವಿಗೆ ಇದ್ದು ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ನಿಮಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ಇದರೊಟ್ಟಿಗೆ ಸ್ವಲ್ಪ ಸಮೋಸವನ್ನು ಮಾಡಿಟ್ಟಿದ್ದೇನೆ. ರೆಸಿಪಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ನಿಮಗೆ. ಈಗ ಇದನ್ನು ಫ್ರೈ ಮಾಡ್ತಿದ್ದೇನೆ. ಇಫ್ತಾರ್ಗೆ ಟೈಮ್ ಆಯಿತು, ಹಾಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಟೇಬಲಲ್ಲಿ. ಇದರೊಟ್ಟಿಗೆ ಸ್ವಲ್ಪ ಕಸ್ಟರ್ಡ್ ಕೂಡ ಮಾಡಿದ್ದೇನೆ ನಾನು. ಸ್ವಲ್ಪ ಫ್ರೂಟ್ಸು, ಮಾವಿನ ಹಣ್ಣು, ಮಿಲ್ಕ್ ಶೇಕ್, ಕಸ್ಟರ್ಡ್ ಎಲ್ಲ ಕೋಲ್ಡ್ ಕೋಲ್ಡ್ ಆಗಿದ್ದು ಇಡೀ ದಿವಸದ ಆಯಾಸ ಹೋಗ್ತದೆ. ಇವತ್ತಿನ ನನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.